ಹಲೋ ಬಾಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ತುಂಬಾ ಯೂನಿಕ್ ಆ್ಯಂಡ್ ತುಂಬಾ ಟ್ರೆಂಡಿಂಗ್ ಆಗ್ತಿರೋಂಥ ವಿಡಿಯೋ ಎಡಿಟಿಂಗ್ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ನೀವು ಯಾವುದಾದ್ರೂ ಒಂದು ಆಡಿಯೋದಲ್ಲಿ ಅಥವಾ ಆಡಿಯೋ ಮ್ಯೂಸಿಕಲ್ಲಿ ಏನು ಹೇಳ್ತೀರಾ, ನೀವು ಯಾವುದು ಸಾಂಗ್ನ ಕೇಳ್ತಿರ್ತೀರ, ಆ ಒಂದು ಸಾಂಗ್ ಹೋಗ್ಬಿಟ್ಟು ಇಲ್ಲಿರುತ್ತೆ ಆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ರಿ, ಓಕೆನಾ. ಸೊ ಈಗ ನಾನು ಯಾವುದಾದ್ರೂ ಒಂದು ವೆಬ್ಸೈಟ್ ಅಥವಾ ಏನು ಹೇಳ್ತೀರಾ ನೀವು ಹಾಡು ಕೇಳ್ತಿರ್ತೀರಲ್ವ, ಸೊ ಕನ್ನಡ ಸಾಂಗ್ಸು. ಸೊ ಈ ಥರ ಸರ್ಚ್ ಮಾಡಿರಿ, ನಿಮ್ಗೆ ಬೇಕಾಗಿರುವಂಥ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರಿ, ಈ ಥರ ತುಂಬ ತೋರುತ್ತೆ. ಜಸ್ಟ್ ಈ ಒಂದು ಏನು ಮಾಡ್ತೀರಿ, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಓಕೆನಾ. ನಿಮ್ಗೆ ಯಾವ ಸಾಂಗ್ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವ, ಇನ್ಕ್ಲೂಡಿಂಗ್ ಆ ಸಾಂಗು ಕೂಡ ಆ ಒಂದು ಲಿಸ್ಟಲ್ಲಿ ಬರಬೇಕು, ಓಕೆನಾ. ಹೊಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಮತ್ತೆ ಓಪನ್ ಮಾಡ್ಕೊಳ್ರಿ ನಿಮ್ಮ ಗ್ಯಾಲರಿಯಲ್ಲಿ. ಸೊ ಕ್ರ್ಯಾಪ್ ಮಾಡ್ಕೊಳ್ರಿ, ಅದನ್ನು ಎಡಿಟ್ ಮಾಡೋದು ಗೊತ್ತಲ್ವ. ಸೊ ನಿಮಗೆ ಕ್ರ್ಯಾಪ್ ಮಾಡ್ಕೊಳ್ರಿ, ಈ ಥರ ಕ್ರ್ಯಾಪ್ ಮಾಡ್ಕೊಂಡು ಡನ್ ಕೊಟ್ಕೊಂಡು ಸೇವ್ ಕೊಟ್ಕೊಳ್ರಿ. ಸೊ ಸೇವ್ ಕೊಟ್ಕೊಂಡ್ಮೇಲೆ ಡೈರೆಕ್ಟಾಗಿ ನೀವು ವಾಲೆಟ್ ಮಿಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ವಾಲೆಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ಸೊ ನೀವು ವಾಲೆಟ್ ಮಿಷನ್ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು, ಓಕೆನಾ, 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಬಜೆಟ್ ಮೇಲೆ ಕೊಟ್ಕೊಳ್ರಿ. ಸೊ ಕೊಟ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ನೋಡಿ ಆಲ್ರೆಡಿ ಹೇಳಿದ್ನಲ್ವ, ಸ್ಕ್ರೀನ್ಶಾಟ್ ಏನು ನೋಡ್ಕೊಂಡಿರ್ತೀರಾ, ಆ ಒಂದು ಸ್ಕ್ರೀನ್ಶಾಟ್ ಯಾವುದೇ ಒಂದು ಆಡಿಯೋ ಮ್ಯೂಸಿಕ್ ಎಡಿಟಿಂಗ್ ಸಾರಿ ಮ್ಯೂಸಿಕ್ ಸಾಫ್ಟ್ವೇರ್ ಇರುತ್ತಲ್ಲ, ನೀವು ಆ ಥರ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿರಿ. ಸೊ ಹೊಡ್ಕೊಂಡಾದ್ಮೇಲೆ ಈ ರೀತಿ ಶೋ ಆಗ್ತಿರುತ್ತೆ ಜಸ್ಟು. ಸೊ ಒಂದು 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಕೊಳ್ರಿ, ಓಕೆನಾ. ಒಂದು ಅರ್ಥ ಮಾಡ್ಕೊಳ್ಳಿ ಯಾವ ಸಾಂಗ್ ಮಾಡ್ತಿರ್ತೀರ ಆ ಒಂದು ಸಾಂಗ್ನ ಇನ್ಕ್ಲೂಡಿಂಗ್ ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ ಫಸ್ಟು. ಸೊ ನಾನು ಒಂದು ಸಾಂಗ್ ಮೇಲೆ ಆ್ಯಡ್ ಮಾಡ್ಕೊಳ್ತೀನಿ ಈಗ, ಓಕೆನಾ. ಸೊ ಸಾಂಗ್ನ ಆ್ಯಡ್ ಮಾಡ್ಕೊಳ್ತೀನಿ, ಸಾರಿ. ಸೊ ನಾನು ಪ್ರಿವಿಯಲ್ಲಿ ತೋರಿಸಿದ್ನಲ್ವ, ಅದೇ ಉಡೇನೆ ಆ್ಯಡ್ ಮಾಡ್ತೀನಿ. ಸೊ ಒಂದು ಸೆಕೆಂಡ್ ಗೈಸ್, ಈ ಸಾಂಗು, ಓಕೆನಾ, ಈಗ ಆ್ಯಡ್ ಮಾಡ್ತೀನಿ. ಎಕ್ಸ್ಟ್ರಾ ತಡೆ ಕೊಟ್ಟು ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನನಗೆ ಒಂದು 4 ಸೆಕೆಂಡ್ವರೆಗೂ ಆ ಒಂದು ಲಿರಿಕ್ಸ್ ಬರಬೇಕು ಸ್ಟಾರ್ಟಿಂಗು, ಓಕೆನಾ. 4 ಸೆಕೆಂಡ್ವರೆಗೆ ಬರಬೇಕು, ಆ ಥರ ಬೀಟ್ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಈಗ ಇದನ್ನು ಏನು ಮಾಡ್ತೀನಿ, ನಾನು ಡೂಪ್ಲಿಕೇಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಹೇಳಿದ ರೀತಿ ಮಾಡಿ ಗೈಸ್. ಸೊ ಈಗ ಸೊ ಆ ಒಂದು ಫಸ್ಟ್ ಅಥವಾ ಸೆಕೆಂಡ್ ಯಾವುದಾದ್ರು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ ಹೋಗಿ, ಆ್ಯಡ್ ಎಫರ್ಟ್ಸ್ಗೆ ಹೋಗಿ, ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಫ್ಲಿಪ್ ಲೇಯರ್ ಅಂತ ಇರುತ್ತೆ, ಓಕೆನಾ, ಅದನ್ನು ಸರ್ಚ್ ಮಾಡ್ಕೊಳ್ರಿ. ಒಂದು ಸೆಕೆಂಡ್ ಗೈಸ್, ಇಲ್ಲಾಂದರೆ ಇಲ್ಲಿ ಇರುತ್ತೆ ನೋಡಿ, 3D ಹೋಗಿ ಫ್ಲಿಪ್ ಲೇಯರ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಇಲ್ಲೇನು ಚೇಂಜ್ ಮಾಡೋಕೆ ಹೋಗಬೇಡಿ, ಹ್ಯಾಂಗಲನ್ನು ಒಂದು 14-15ವರೆಗೂ ಇಟ್ಕೊಳ್ರಿ, ಓಕೆನಾ, ಇಟ್ಕೊಂಡು. ಸೊ ಇದನ್ನು ಕಾಪಿ ಮಾಡಿಕೊಳ್ರಿ. ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಫೋಟೋ ಇರುತ್ತಲ್ವ, ಅದಕ್ಕೆ ಹೋಗಿ ಅಥವಾ ಮೇಲಿರೋ ಫೋಟೋಗೆ ಹೋಗಿ ಪೇಸ್ಟ್ ಮಾಡಿ, ಈ ರೀತಿ ಆಗುತ್ತೆ. ಸೊ ಆಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಗೈಸ್, ಈ ಒಂದು ಲೀಸ್ಟಲ್ಲಿ ನೀವು ಯಾವ ಸಾಂಗ್ನ ಮಾಡ್ತಾ ಇರ್ತೀರಾ ಅದನ್ನು ಅರ್ಥ ಮೊದಲು ತಿಳ್ಕೊಂಡಿರಿ. ಸೊ ಈಗ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್, ಸೊ ಇದನ್ನು ಕೂಡ 4 ಸೆಕೆಂಡ್ ಎಲ್ಲಿ ಗಂಟ ಇರುತ್ತೋ ಅಲ್ಲಿ ಗಂಟ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ ಈ ಥರ. ಸೊ ಈಗ ಆ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಮೂವಿಂಗ್ ಟ್ರಾನ್ಸಾಕ್ಷನಲ್ಲಿ ಫಸ್ಟ್ ಒಂದು ಫ್ರೀ ಫೇಮು, ಸೊ 10 ಸೆಕೆಂಡ್ ಒಂದೊಂದು ಸೆಕೆಂಡ್ಗು, ಆ ಸೆಕೆಂಡ್ ಒಂದು ಫ್ರೀ ಫೇಮು, ಇನ್ನೊಂದು ಸೆಕೆಂಡ್ಗು, ಥರ್ಡ್ ಒಂದು ಥರ್ಡ್ ಮತ್ತು ಫೋರ್ತ್ ಒಂದು ಕೀ ಫೇಮು, ಓಕೆನಾ, ಈ ಥರ ಹಾಕ್ಕೊಳ್ರಿ. ಸೊ ಹಾಕ್ಕೊಂಡಾದ್ಮೇಲೆ ಗೈಸ್, ನಾನು ಹೇಳಿದ್ನಲ್ವ, ಸೊ ಫಸ್ಟ್ ಕೀ ಫೇಮಿಗೆ ಬಂದುಬಿಟ್ಟು, ಸೊ ಮೇಲೆ ಫಸ್ಟು ಫುಲ್ಲು ಮೇಲೆ ತೊಗೊಂಡೋಗಿ ನೆಕ್ಸ್ಟು ಕೀ ಫೇಮಿಗೆ ಬಂದು, ಓಕೆನಾ, ನೆಕ್ಸ್ಟ್ ಕೀ ಫೇಮ್ ಬಂದು ಕೆಳಗಡೆ ತೊಗೊಂಬನ್ನಿ, ಮತ್ತು ಇನ್ನೊಂದು ಕೀ ಫೇಮಿಗೆ ಬಂದು ಮೇಲೆ ತೊಗೊಂಡೋಗಿ, ಇನ್ನೊಂದು ಕೀ ಫೇಮಿಗೆ ಬಂದು ಕೆಳಗಡೆ ತೊಗೊಂಡು ಬಂದುಬಿಡಿ, ಓಕೆನಾ, ಕೆಳಗಡೆ ತೊಗೊಂಬನ್ನಿ. ಸೊ ಈ ಥರ ಮಾಡಿದಾಗ ಲಾಸ್ಟು ಕೀ ಫೇಮ್ ಏನಿರುತ್ತೆ, ಸೊ ನೀವು ಯಾವ ಒಂದು ಸಾಂಗ್ನ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವ, ಜಸ್ಟ್ ಆ ಒಂದು ಸಾಂಗಿಗೆ ಹೋಗಿ ಇದನ್ನು ಹೋಲ್ಡ್ ಮಾಡಿ, ಓಕೆನಾ. ಸೊ ಈ ಒಂದು ಸಾಂಗ್ ಅಂತಲೇ ಇಟ್ಕೊಳ್ರಿ ಎಕ್ಸಾಂಪಲ್, ಆ ಒಂದು ಸಾಂಗ್ಗೆ ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ. ಸೊ ಈಗ ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ಮಿಡ್ಲಲ್ಲಿ ಈ ಥರ ತೊಗೊಂಬಂದು ಇಲ್ಲಿ ಕರ್ವ್ನ ಆಪ್ಷನ್ ಕೊಟ್ಟು ಇದನ್ನು ಈ ಥರ ಮಾಡ್ಕೊಳ್ರಿ. ಸೊ ಎಲ್ಲ ಕರ್ವ್ ಮಿಡ್ಲಲ್ಲಿ 2 ಪಾಯಿಂಟ್ ಮಿಡ್ಲಲ್ಲಿ ತೊಗೊಂಬಂದು ಈ ಥರ ಕರ್ವ್ ಮಾಡ್ಕೊಳ್ರಿ, ಓಕೆ. ಸೊ ಪ್ರತಿಯೊಂದು ಸಾಂಗ್ಗೂ ಇದೇ ರೀತಿ ಮಾಡಬೇಕಾಗಿರಲ್ಲ, ನೀವು ಜಸ್ಟ್ ಇಲ್ಲಿ ಲಾಸ್ಟ್ ಪಾಯಿಂಟು ಬೇರೆ ಒಂದು ಸಾಂಗ್ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ರೆ ಏನು ಮಾಡ್ತೀರ, ಸೇಮ್ ಇಲ್ಲಿ ಲಾಸ್ಟ್ ಪಾಯಿಂಟ್ನ ಮಾತ್ರ ಸರ್ಸ್ಕೊಂಬಿಡಿ, ಓಕೆ, ನಮ್ಮ ಟ್ರಾನ್ಸಾಕ್ಷನಲ್ಲಿ ಸರ್ಸ್ಕೊಂಬಿಡಿ. ಅವಾಗ ನಿಮಗೆ ಯಾವ ಸಾಂಗ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅದೇ ಸಾಂಗು ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾದಾಗ, ಸೊ ಇಲ್ಲಿ ನೋಡಿ, ಸೊ ಈಗ ಆ ಶೇಪ್ ಮತ್ತು ಫಸ್ಟ್ ಫೋಟೋನ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಓಕೆನಾ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನ ಫುಲ್ಲನ್ನು ಕಮ್ಮಿ ಇಟ್ಕೊಳ್ರಿ ಈ ಥರ, ಓಕೆನಾ, ಈ ಥರ ಕಮ್ಮಿ ಇಟ್ಕೊಳ್ರಿ. ಸೊ ನೋಡೋದಕ್ಕೆ ಅಲ್ಲೇ ಒಂದು ಬ್ಲಿಂಕ್ ಆಗೋ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಆಮೇಲೆ ಜಸ್ಟ್ ಅದೇ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ, ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಡೈರೆಕ್ಷನ್ ಬ್ಲರ್ ಅಂತೇಳಿ ಇರುತ್ತೆ, ಅದನ್ನು ಆ್ಯಡ್ ಮಾಡಿ. ಸೊ ಡೈರೆಕ್ಷನ್ ಬ್ಲರಲ್ಲಿ ಸ್ಟ್ರೆಂತ್ನ ಫಸ್ಟ್ ಪಾಯಿಂಟಿಗೆ ಎತ್ಬಿಡಿ. ಸೊ ಈಗ ನಿಮ್ಗೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ, ಓಕೆನಾ. ಸೊ ಈ ರೀತಿ ಪ್ರತಿಯೊಂದು ವಿಡಿಯೋಗೂ ನೀವು ಇದೇ ರೀತಿ ಮಾಡಬೇಕಂತ ಏನಿರಲ್ಲ,
ಜಸ್ಟ್ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಟೂಬ್ಗೆ ಹೋಗಿ, ಸೊ ಆ ಶೇಪ್ ಏನಿರುತ್ತಲ್ವ ಆ ಶೇಪನ್ನು ಲಾಸ್ಟ್ ಪಾಯಿಂಟಲ್ಲಿ, ಸೊ ನೀವು ಯಾವ ಒಂದು ಸಾಂಗ್ ನೀವು ಮಾಡ್ಬೇಕಂದ್ಕೊಂಡಿರ್ತಾರೆ ಸ್ಕ್ರೀನ್ ಶಾಟ್ ಹಾಕಿ ಆ ಒಂದು ಸಾಂಗ್ ಈ ಥರ ಫೋಲ್ಡ್ ಮಾಡಿರಿ, ಅದು ಸೆಟ್ ಆಗಿಬಿಡುತ್ತೆ. ಓಕೆನಾ? ಸೊ ಈ ರೀತಿ ಆಯಿತು. ಸೊ ಈ ರೀತಿ ಆದಾಗ ನೆಕ್ಸ್ಟ್ ಏನು ಮಾಡ್ತೀರಂತಂದರೆ, ಓಕೆನಾ, ಸಾರಿ ಗೈಸ್ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ. ಸೊ ಈಗ ಈ ರೀತಿ ಆಯಿತು. ಸೊ ಸಾರಿ, ಈಗ ಈ ರೀತಿ ಆಯಿತು, ನೋಡ್ಕೊಳ್ಳಿ. ಈಗ ಈಗ ನೆಕ್ಸ್ಟು ಫೋಟೋನ ಹಾಕ್ರಿ, ಇನ್ಕ್ಲೂಡಿಂಗ್ ಯಾವ ಒಂದು ಇಮೇಜ್ ಸಾಂಗ್ನ ಮಾಡ್ತಾ ಇರ್ತಾರೆ ಇನ್ಕ್ಲೂಡಿಂಗ್ ಅದೇ ಒಂದು ಸಾಂಗ್ನ ಡೆಡಿಕೇಟ್ ತಕ್ಕಂತೆ ಫೋಟೋನ ಹಾಕಿ, ಓಕೆನಾ, ಸಾಂಗ್ ಒಂದು ಇಮೇಜ್ನ ಲಾಸ್ಟ್ ಗಂಟ ತೊಗೊಂಡೋಗಿ, ಆ ಸಾಂಗ್ ಎಲ್ಲಿ ಗಂಟ ಇರುತ್ತೆ ಅಲ್ಲಿ ಗಂಟ. ಸೊ ಈಗ ಜಸ್ಟು ಏನು ಲಿರಿಕ್ಸ್ನ ಬರ್ಕೊಂತ ಹೋಗ್ಬೇಕು, ಕಾಲು ಎಳೆಯೋ ಲೋಕ. ಓಕೆನಾ? ಫಸ್ಟು ಸ್ಟಾರ್ಟಿಂಗು ಏನು ಹೇಳ್ತೋ ಫಸ್ಟ್ನ ಫಸ್ಟು ಪ್ಲಸ್ನ ಕೊಟ್ಕೊಳ್ರಿ, ಎಡಿಟ್ ಟೆಸ್ಟ್ಗೆ ಹೋಗಿರಿ. ಸೊ ಕಾಲು ಎಳೆಯೋ ಲೋಕ, ಎಳೆ ಎಳೆಯೋ ಲೋಕ. ಸೊ ಕಲರನ್ನು ಬ್ಲೆಂಡ್ ಕಲರಲ್ಲಿ, ಸೊ ವೈಟನ್ನು ಕೊಟ್ಕೊಳ್ತೀನಿ, ವೈಟ್ನ ಕೊಟ್ಕೊಂಡು. ಸೊ ಈ ಫಾಂಟನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಬೇಕಾದ್ರೆ ಯೂಸ್ ಮಾಡಿರಿ, ಇಲ್ಲ ಬೇರೆ ಯೂಸ್ ಮಾಡ್ತೀನಿ ಅಂತಂದರೆ ಕೂಡ ನಿಮ್ಮ ಇಷ್ಟ, ಯಾವ ಚೆನ್ನಾಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಳ್ರಿ. ಓಕೆನಾ? ಸೊ ಇದನ್ನು ನಾನು ಕೊಟ್ತೀನಿ, ಸಾರಿ ಬೇರೆದು ಕೊಡೋಣ, ಇದು ಯಾಕೋ ಸೆಟ್ ಆಗ್ತಿಲ್ಲ. ಸೊ ನಾನು ಬೇರೆ ಒಂದು ಫಾಂಟ್ ಚೂಸ್ ಮಾಡ್ಕೊತೀನಿ, ಆಲ್ಮೋಸ್ಟಾಗಿ ತುಂಬಾ ಟ್ರೆಂಡಿಂಗ್ ಇರೋ ಫಾಂಟ್ ಅದು, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಸ್ವಲ್ಪ ವೈಟ್ ಮಾಡಿ, ಸಿಗುತ್ತೆ ಸಿಗೋ ಗಂಟ. ವೆರ್ ಇಸ್ ದರ್? ಸೊ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಇದೇ ಫಾಂಟನ್ನೇ. ಓಕೆನಾ? ಸೊ ಈ ಥರ ಆ್ಯಡ್ ಮಾಡಿಕೊಂಡು ಸ್ಟಾರ್ಟಿಂಗ್ ಏನಿರುತ್ತೆ ಅದನ್ನು ಬಿಗ್ ಲೆಟ್ರಲ್ಲಿ ಬರ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ಈಗ ಸ್ವಲ್ಪ ಬ್ಯಾಕ್ ಹೋಗ್ತೀವಿ, ಯಾಕಂದರೆ ವೀಡಿಯೋ ಡೆಮೋ ನೋಡ್ತೀನಿ ಯಾವ ರೀತಿ ಇದೆ ಅಂತ ಹೇಳೋದು. ಓಕೆನಾ? ಸೊ ಈಗ ಕನ್ನಡ ಇಂಗ್ಲೀಷಲ್ಲಿ ಆಯಿತು, ಈಗ ಕನ್ನಡದಲ್ಲಿ ಬರೀಬೇಕು. ಸೊ ಕನ್ನಡದಲ್ಲಿ ಹೆಂಗೆ ಬರೀತೀರ ಅಂತಂದ್ರೆ, ಈಗ ಫಸ್ಟು ಲಿರಿಕ್ಸ್ ಎಲ್ಲಿಂದ ಬರುತ್ತೆ ಅರ್ಥ ಮಾಡ್ಕೊಳ್ರಿ. ಒಂದು ಗಂಟೆ ಬರ್ತಾ ಇದೆ. ಸೊ ಇನ್ನು ಗಂಟೆ ಬಂದಾಗ, ಸೊ ಇದನ್ನು ಇನ್ನು ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಓಕೆನಾ? ನೆಕ್ಸ್ಟು ಇದನ್ನು ಏನು ಮಾಡ್ತೀರಾ, ಡೂಪ್ಲಿಕೇಟ್ ಮಾಡ್ಕೊಳ್ರಿ. ಸೊ ಡೂಪ್ಲಿಕೇಟ್ ಮಾಡಿಕೊಂಡಾಗ, ಸೊ ಈ ಟೆಸ್ಟನ್ನು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ಇದನ್ನು ರಬ್ ಮಾಡ್ಕೊಳ್ರಿ. ಈಗ ಡೈರೆಕ್ಟಾಗಿ ಗೂಗಲ್ ಓಪನ್ ಮಾಡ್ಕೊಳ್ರಿ. ಸೊ ಗೂಗಲ್ ಓಪನ್ ಮಾಡಿಕೊಂಡಾಗ ಈಗ ಯಾವುದು ನೀವು ಬರೀಬೇಕು ಅಂದ್ಕೊಂಡಿರ್ತೀರ ಲಿರಿಕ್ಸು, ಆ ಒಂದು ಲಿರಿಕ್ಸ್ನ ಕನ್ನಡದಲ್ಲಿ ಸರ್ಚ್ ಮಾಡಿರ್ತಾರೆ, ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟು ಸರ್ಚ್ ಬಾರಲ್ಲಿ ಸಂಖ್ಯೆ ಅಸ್ಕಿ ಅಂತೇಳಿ ಬರ್ಕೊಳ್ರಿ. ಫಸ್ಟ್ ನೀವು ಅಲೆಕ್ಟ್ ಮೋಷನಲ್ಲಿ ಕನ್ನಡ ಫಂಟನ್ನು ಇಂಪೋರ್ಟ್ ಮಾಡ್ಕೊಳ್ರಿ, ಆಮೇಲೆ ಈ ರೀತಿ ಬಂದು ವೆಬ್ಸೈಟಲ್ಲಿ. ಸೊ ಈ ಥರ ಕೀಬೋರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಪಿ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿರಿ. ಸೊ ಈಗ ನೆಕ್ಸ್ಟ್ ಏನಿರುತ್ತೆ, ಕಾಲು ಎಳೆಯೋ ಲೋಕಲ್ವಾ. ಸೊ ಈ ಒಂದು ಲಿರಿಕ್ಸ್ನ ನಾನು ಕಾಪಿ ಮಾಡ್ಕೊಳ್ತೀನಿ, ಸಾರಿ ಈ ಒಂದು ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಈ ಥರ, ಸಾರಿ ಗೈಸ್, ಈ ಥರ ಕಾಪಿ ಮಾಡ್ಕೊಳ್ರಿ ನೀಟಾಗಿ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಓಕೆನಾ, ನೆಟ್ವರ್ಕ್ ಇಶ್ಯೂ ಇದೆ. ಈ ಥರ ಕಾಪಿ ಮಾಡ್ಕೊಳ್ರಿ. ಸೊ ಇಲ್ಲಿ ಲಿರಿಕ್ಸ್ ಬರೀತಾ ಇರ್ತವಲ್ಲ ಅಲ್ಲಿ ಹೋಗಿ ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಿ ಇಲ್ಲಿ ರಾಬರ್ಟ್ ಟೈಲರ್ ಅಷ್ಟೇ ಇರಲಿ, ರಾಬರ್ಟ್ ಟೈಲರಲ್ಲಿ ಕನ್ನಡ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಂಪೋರ್ಟ್ ಮಾಡ್ಕೊಂಡಿರೋದು ನಿಮ್ಗೆ ಯಾವ ಕನ್ನಡ ಫಾಂಟ್ ಇಷ್ಟ ಆಗುತ್ತೆ ಆ ಒಂದು ಕನ್ನಡ ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ? ಸೊ ಈ ಒಂದು ಕನ್ನಡ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತು ಕಲರಲ್ಲಿ. ಸೊ ನಿಮ್ಮ ಪ್ರಿವಿಯಲ್ಲಿ ಏನು ತೋರಿಸಿದಲ್ವಾ, ಸೊ ಅದೇ ಒಂದು ಕಲರ್ ಬೇಕು ಅಂತಂದ್ರೆ ಕೂಡ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಡನ್ ಕೊಟ್ಕೊಳ್ರಿ. ಸೊ ಡನ್ ಕೊಟ್ಕೊಂಡು ಇದನ್ನು ಈ ಥರ ಕೆಳಗಡೆ ತೊಗೊಂಬನ್ನಿ. ಕೆಳಗಡೆ ತೊಗೊಂಬಂದಾದ್ಮೇಲೆ ಸೊ ಏನಿರುತ್ತೆ, ಸ್ಟಾರ್ಟಿಂಗ್ ಒಂದು ನಿಮಗೆ ಈ ರೀತಿ ಹ್ಯಾರ ಇರುತ್ತೆ. ಓಕೆನಾ? ಈಗ ಸ್ಪೇಸ್ ಕೊಡ್ರಿ, ಇನ್ನೊಂದು ಸ್ಪೇಸ್ ಕೊಟ್ಟು ಇಲ್ಲಿ ಅದಕ್ಕೊಂದು ಹ್ಯಾರ ಕೊಟ್ಕೊಂಡು ಡನ್ ಕೊಟ್ಕೊಡ್ರಿ. ಡನ್ ಕೊಟ್ಕೊಂಡು ಇದನ್ನು ಈ ಥರ ಮೇಲೆ ತೊಗೊಂಡೋಗಿ. ಓಕೆನಾ? ಈ ರೀತಿ ಆಯಿತು. ಸೊ ಇಲ್ಲಿ ನಿಮಗೆ ಎರಡು ಗ್ರೂಪನ್ನ ಇದನ್ನು ಏನು ಮಾಡ್ತೀರಾ, ಈ ಥರ ಮರ್ಜ್ ಮಾಡ್ಕೊಳ್ರಿ. ಓಕೆನಾ? ಮರ್ಜ್ ಮಾಡ್ಕೊಳ್ರಿ, ಹೇಳ್ತೀನಿ. ಈಗ ಇದಕ್ಕೆ ಎಷ್ಟು ಟೆಸ್ಟ್ ಎಫರ್ಟ್ನ ಕೊಡಬೇಕು, ಎಫರ್ಟ್ ಟೆಸ್ಟ್ ಎಫರ್ಟ್ ಕೊಟ್ಕೊಂಡು, ಸೊ ಇಲ್ಲಿ ಫೇಡ್ ಇನ್ನರ್ ಔಟ್ ಅಂತೇಳಿ ಬರುತ್ತೆ. ಸ್ಟಾರ್ಟಿಂಗ್ ಕೊಟ್ಕೊಂಡು ಜಸ್ಟ್ ಸ್ಟಾರ್ಟಿಂಗ್ ಕೊಟ್ಕೊಂಬಿಡ್ರಿ. ಸೊ ಇಲ್ಲಿ ನೋಡಿ, ಈ ರೀತಿ ಬಂದು ಈ ರೀತಿ ಹೋಗುತ್ತೆ. ಜಸ್ಟ್ ಏನು ಮಾಡಬೇಡಿ, ಈ ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿರುತ್ತೆ ಜಸ್ಟ್ ಒಂದು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿರಿ. ಸೊ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ, ಈ ಎಡಿಟ್ ಗ್ರೂಪ್ಗೆ ಹೋಗಿ ಫಸ್ಟು ಇಂಗ್ಲೀಷ್ನ ಬರ್ಕೊಳ್ರಿ. ಓಕೆನಾ? ಕಾಲು ಎಳೆಯ ಲೋಕ ಆದಮೇಲೆ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ, ಸಮಥಿಂಗ್ ಏನೋ ಬರ್ಕೊಳ್ರಿ, ಡನ್ ಕೊಟ್ಕೊಳ್ರಿ. ಓಕೆನಾ? ಡನ್ ಕೊಟ್ಕೊಂಡು ಸೊ ಇದನ್ನು ಕೂಡ ಈ ಥರ ಮಿಡ್ಲಲ್ಲಿ ಮಾಡ್ಕೊಳ್ರಿ ನೀಟಾಗಿ. ಸೊ ಆಮೇಲೆ ಈ ಕನ್ನಡದಲ್ಲಿ ಇರುತ್ತಲ್ವ ನೆಕ್ಸ್ಟ್ ಲಿರಿಕ್ಸ್ ಏನು, ಸೊ ಇದನ್ನು ರಬ್ ಮಾಡ್ಕೊಳ್ರಿ ಈ ಥರ. ಸಾರಿ, ಇದನ್ನು ರಬ್ ಮಾಡ್ಕೊಳ್ರಿ ಈ ಥರ ಮಿಡ್ಲಲ್ಲಿ ರಬ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ, ಕಾಲು ಎಳೆಯ ಲೋಕ ಓ ಅಂತಿದೆಯಲ್ವಾ, ಇದು ಕಲೆ ತುಳಿಯ ಲೋಕ ಅಂತ ನೆಕ್ಸ್ಟ್ ಇದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ರಿ ಈ ಥರ. ಓಕೆನಾ? ಕಾಪಿ ಮಾಡಿಕೊಂಡು ನೆಕ್ಸ್ಟು ಪೇಸ್ಟ್ ಮಾಡಿರಿ, ನೋಡಿರಿ, ಪೇಸ್ಟ್ ಮಾಡಿ. ಇಲ್ಲಿ ಅಡ್ಜಸ್ಟ್ ಅಲ್ಲ ಅಂದರೆ ಕೈಯಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ ನೀವು. ಓಕೆನಾ? ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ ಈ ಥರ.
ಓಕೆನಾ, ನೀಟಾಗಿ ನೋಡಿಕೊಂಡು ಎಲ್ಲೆಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತಾರೆ ಆ ಥರ ಮಾಡ್ಕೊಳ್ರಿ. ಮಾಡಿಕೊಂಡು ಬ್ಯಾಗ್ ಬನ್ನಿ. ಸೊ ಬ್ಯಾಗ್ ಬಂದರೆ ನೋಡೋದಕ್ಕೂ ಕೂಡ ಅದು ಸೇಮು ಈ ರೀತಿ ಶೋ ಆಗುತ್ತೆ. ಓಕೆನಾ, ಸ್ವಲ್ಪ ವಿಡಿಯೋ ಲೆಂತ್ ಆಗಿದೆ, ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ಲವ್ ಯು ಆಲ್.